ವೀಕ್ಷಕರೇ, ಎಲ್ಲರಿಗೂ ದಿವ್ಯಾ ಓಂ ಕಿಚನ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಬಾಯಿ ಹುಣ್ಣು ಅಥವಾ ಮೌತ್ ಆಲ್ಸರ್ಗೆ ಒಂದು ಉತ್ತಮವಾದ ಮನೆಮದ್ದನ್ನು ಹೇಳಿಕೊಡ್ತಾ ಇದ್ದೇನೆ. ಈ ಮನೆಮದ್ದನ್ನು ಬಾಯಿ ಹುಣ್ಣಾದವರು ಟ್ರೈ ಮಾಡಿ, ತುಂಬಾ ಕಡಿಮೆ ಆಗುತ್ತೆ. 3 ದಿವಸ ಕಷಾಯ ಅಥವಾ ಇದರ ಎಲೆಯನ್ನು ಜಗ್ಗಿಬೇಕು. 4ನೇ ದಿವಸದಲ್ಲಿ ಇದು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಈಗ ಕಷಾಯ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೋಡಿ. ಕಷಾಯ ಕುಡಿಯಲಿಕ್ಕೆ ಕೆಲವರಿಗೆ ಇಷ್ಟ ಆಗುದಿಲ್ಲ, ಅಂತವರು ಈ ಎಲೆಯನ್ನು ಜಗಿ ತಿಂದ್ರೂ ಕೂಡ ಆಗುತ್ತೆ. ಇಷ್ಟು ಒಂದು ಹಿಡಿಯಷ್ಟು ಎಲೆಯನ್ನು ತಗೊಂಡು 3 ದಿವಸಗಳ ಕಾಲ ಜಗಿದು ತಿನ್ಬೇಕು, ಅದರ ರಸವನ್ನು ನುಂಗ್ಬೇಕು. ಕಷಾಯ ಮಾಡುದು ಹೇಗೆ ಅಂದ್ರೆ, ಇಷ್ಟು ಎಲೆಯನ್ನು ತಗೊಂಡು, ಕೊಟ್ಟೆ ಮುಳ್ಳುವಿನ ಎಲೆಯನ್ನು ತಗೊಂಡು, ಮತ್ತೆ 1 ಚಮಚ ಜೀರಿಗೆ. ನೋಡಿ, ನಾನು ಇಂಥ ಸ್ಪೂನ್ ಅಲ್ಲಿ, ದೊಡ್ಡ ಸ್ಪೂನ್ ಅಲ್ಲಿ ಜೀರಿಗೆ ತಗೊಂಡಿದ್ದೇನೆ. ಜೀರಿಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಮತ್ತೆ 4 ಲೋಟ ನೀರು, 4 ಲೋಟ ಅಂತಲ್ಲ ಎಷ್ಟು ಸಹ ಇಡ್ಬಹುದು, ಆ 4 ಲೋಟ ನೀರು ಚೆನ್ನಾಗಿ ಕುದಿದು 2 ಲೋಟಕ್ಕೆ ಬರಬೇಕು. 3 ಲೋಟ ತಗೊಂಡ್ರೆ 3 ಲೋಟ ನೀರು ಚೆನ್ನಾಗಿ ಕುದಿದು 1.5 ಲೋಟಕ್ಕೆ ಬರಬೇಕು. ಅದು ಹೇಗೆ ಅಂತ ತಿಳಿಸ್ತೇನೆ. ಮೊದಲಿಗೆ ನಾವು ಈ ಎಲೆ ಮತ್ತು ಜೀರಿಗೆಯನ್ನು ಸರಿಯಾಗಿ ಜಜ್ಜಿಡುವ ತಂದ ತಕ್ಷಣ ಈ ಎಲೆಯನ್ನು 2-3 ಬಾರಿ ವಾಶ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಕೆಲವು ಹುಳ ಇರುತ್ತೆ, ಮತ್ತೆ ಏನಾದರೂ ಕಸಕಡ್ಡಿಗಳಿರುತ್ತೆ. ಹಾಗಾಗಿ ಚೆನ್ನಾಗಿ 3 ಸಲ ಈ ಎಲೆಯನ್ನು ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಕಲ್ಲನ್ನು ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದೇನೆ. ಯಾರಿಗಾದ್ರೂ ಇಂಥ ಕಲ್ಲು ಬೇಕು ಅಂತ ಹೇಳಿದೆ, ನಾನು ಅಮೆಝಾನ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೇನೆ, ಬೇಕಿದ್ದವರು ಪರ್ಚೇಸ್ ಮಾಡಬಹುದು. ನೋಡಿ, ಇದರಲ್ಲಿ ಹೀಗೆ ಗುದ್ದುದನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಎಲೆಯನ್ನು ಜಜ್ಜಬೇಕು. ನೋಡಿ, ಹೀಗೆ ಎಲೆಯನ್ನು ಹಾಕಿ ಎಲ್ಲ ಎಲೆಯನ್ನು ಹಾಕುವ. ತುಂಬಾ ಜಜ್ಜಬಾರ್ದು, ಸ್ವಲ್ಪ ಸಾಕು. ಯಾಕೆಂದ್ರೆ ಅದರ ರಸ ಚೆನ್ನಾಗಿ ಬಿಡ್ಬೇಕಲ್ವಾ, ಅದಕ್ಕಾಗಿ ಸ್ವಲ್ಪ ಜಜ್ಜಬೇಕು. ಈಗ ಇದರಲ್ಲಿ ಜಜ್ಜುವ. ಮತ್ತೆ ಜೀರಿಗೆಯನ್ನು ಕೂಡ ಹಾಕುವ. ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಜಜ್ಜಿದ್ರೆ ಸಾಕು. ನೋಡಿ, ಇಷ್ಟೇ ಸಾಕು, ತುಂಬಾ ಜಜ್ಜಬಾರ್ದು, ಇಷ್ಟೇ ಸಾಕು. ಈಗ ಇದನ್ನು ನಾನೊಂದು ಬೌಲ್ಗೆ ತೆಗಿತೇನೆ. ನೋಡಿ, ಈ ರೀತಿಯಾಗಿ ಜಜ್ಜಿಟ್ಟಿದ್ದೇನೆ. ಈಗ 3 ಲೋಟ ನೀರನ್ನು ತಗೊಂಡಿದ್ದೇನೆ. ಇದು 1 ಕುದಿ ಬರುವಾಗ ನಾವು ಜಜ್ಜಿಟ್ಟಂತ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು. ಈಗ ನೋಡಿ, ನೀರಿನಲ್ಲಿ ಸಣ್ಣ ಸಣ್ಣ ಬಬಲ್ಸ್ಗಳು ಇದ್ದಿವೆ. ಈಗ ಇದಕ್ಕೆ ನಾನು ಜಜ್ಜಿಟ್ಟಂತ ಮಿಶ್ರಣವನ್ನು ಹಾಕ್ತೇನೆ. ಈಗ ನಾನು ಎಲ್ಲ ಮಿಶ್ರಣವನ್ನು ಹಾಕಿದ್ದೇನೆ. ಇನ್ನು ಇದು ಸರಿಯಾಗಿ ಕುದಿಬೇಕು. ಈಗ ನಾನು 3 ಲೋಟ ನೀರಿಟ್ಟಿದ್ದೇನೆ. ಅದು ಚೆನ್ನಾಗಿ ಕುದಿದು ಇದ್ರೊಟ್ಟಿಗೇನೆ ಬಾಯ್ಲ್ ಆಗಿ ಇದರ ರಸವೆಲ್ಲ ಬಿಡ್ಬೇಕು ನೀರಲ್ಲಿ. ಒಂದು 3 ಲೋಟ ಇದ್ದದ್ದು ಸರಿ ಅದರ ಅರ್ಧ ಭಾಗಕ್ಕೆ ಬರ್ಬೇಕು, ಅಂದ್ರೆ 1.5 ಲೋಟಕ್ಕೆ ಬರ್ಬೇಕು. ಇದು ಇನ್ನು ಚೆನ್ನಾಗಿ ಕುದಿಲಿ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ವೀಕ್ಷಿಸಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗುದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇದು ಆಗಿದೆ. ಈಗ ಸಂಪೂರ್ಣವಾಗಿ ನೀರು ಕಡಿಮೆ ಆಗ್ತಾ ಬಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಇದರ ನೀರು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದು ಬಿಸಿ ಉಂಟು, ತಣ್ಣಗಾದ ನಂತರ ನಾವು ಶೋಧಿಸಿ ತೆಗೆದುಕೊಳ್ಬೇಕು. ವೀಕ್ಷಕರೇ, ಇದು ಆಗಿದೆ. ಈಗ ಇದನ್ನು ಸೋಸಿ ತೆಗೆದುಕೊಳ್ಬೇಕು. ಇದು ತಣ್ಣಗಾಗಿದೆ. ಈಗ ಇದನ್ನು ಸೋಸ್ತೇನೆ. ಇದರ ಮೇಲೆ ಚಾನಿ ಅಂತ ಹೇಳ್ತೇವೆ ನೋಡಿ, ಅದನ್ನಿಡ್ಬೇಕು. ಈಗ ಶೋಧಿಸ್ತೇನೆ. ಬಾಯಿ ಹುಣ್ಣುವಿನ ಕಷಾಯ ರೆಡಿ ಆಯಿತು. ಇದನ್ನು 3 ದಿವಸ ತೆಗೆದುಕೊಂಡ್ರೆ 4ನೇ ದಿವಸ ಬಾಯಿ ಹುಣ್ಣು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಿಂದ ಖಂಡಿತವಾಗಿಯೂ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇದನ್ನು ನಾವು ಕೂಡ ಮಾಡ್ತೇವೆ ಮನೆಯಲ್ಲಿ, ಬಾಯಿ ಹುಣ್ಣೆಲ್ಲ ಆದ್ರೆ. ಹಾಗಾಗಿ ಯಾವುದೇ ನಾನು ಮನೆ ಮದ್ದು ತೋರಿಸುದಾದ್ರೂ ಅದನ್ನು ನಾವು ಒಂದು ಪ್ರಯೋಗ ಮಾಡಿಯೇ ತೋರಿಸುದು.
ಇದು ತುಂಬಾನೇ ಒಳ್ಳೆಯದಾಗ್ತದೆ ಬಾಯಿ ಉಣ್ಣೆಗೆ. ಒಮ್ಮೆ ಇದರ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.